ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡ್ಬಿಟ್ವಿ ಮೊದಲು ನಾವು ಅದರಲ್ಲಿ ಪಕ್ಕಾ ರಿಸಲ್ಟ್ ಹೊರಗೆ ಬಂತು ಫೋರ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು ಈ ಅಬ್ಡಮಿನ್ ತೆಗ್ಸಿದೀವಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಮೆಡಿಸಿನ್ ಕೊಟ್ಟಿದ್ದಾರೆ ಡಾಕ್ಟರ್ ಕ್ಯೂರ್ ಆಗಿದೆಯಲ್ಲ ಮಾಮೂಲಿಯಾಗಿ ಕೆಲಸ ಮಾಡಬಹುದು ಅಂತ ಅನ್ಕೊಂಡ್ವಿ ಒಂದೇ ಸಲ ಟೂ ಡೇಸ್ ಅಲ್ಲಿ ಹೊರಗೆ ಬಂದ್ವಿ ನೈಂಟಿ ಇಯರ್ಸ್ ಅಲ್ಲೂ ಫೋರ್ತ್ ಸ್ಟೇಜ್ ಅಲ್ಲಿ ಇರೋರು ಹೊರಗೆ ಬಂದಿದ್ದಾರೆ ಅನ್ನೋ ಅನ್ನೋ ನಂಬಿಕೆನಲ್ಲಿ ಬಂದಿದ್ದೀವಿ ಇಲ್ಲಿಗೆ ವೆಲ್ಕಮ್ ಟು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಇಲ್ಲಿ ಫಸ್ಟ್ ಟೈಮ್ ಬಂದಿರೋ ಪೇಷಂಟ್ ಇದಾರೆ ಅವ್ರಿಗೆ ಯಾವ ರೀತಿ ಕ್ಯಾನ್ಸರ್ ಮತ್ತೆ ಆ ಕ್ಯಾನ್ಸರ್ ನ ಅವ್ರು ಹೇಗೆ ಗುರ್ತ್ ಹಿಡಿದ್ರು ಮತ್ತೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನ ಚೂಸ್ ಮಾಡೋದಕ್ಕೆ ಕಾರಣ ಅವ್ರಿಗೆ ಈ ಕ್ಯಾನ್ಸರ್ ಹೇಗೆ ಐಡೆಂಟಿಫೈ ಆಯಿತು ಅನ್ನೋದಕ್ಕೆ ಕಾರಣ ಮೇಡಮ್ ಇಲ್ಲಿ ನರ್ಸ್ ಅಂತ ಹೇಳ್ತಿದ್ದಾರೆ ಸೊ ನಾವು ಸ್ವಲ್ಪ ಡೀಟೇಲ್ ಆಗಿ ಕೇಳಿ ತಿಳ್ಕೊಳ್ಳೋಣ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಹೇಮಲತಾ ಮೇಡಮ್ ಎಲ್ಲಿಂದ ಹೌದಾ ಪೇಶೆಂಟ್ ಹೆಸರು ವೆಂಕಟರಾಮ್ ಮೇಡಮ್ ನಿಮ್ಗೆ ಏನಾಗಬೇಕು ಫಾದರ್ ಅವ್ರಿಗೆ ಫಿಫ್ಟಿ ಟೂ ಇಯರ್ಸ್ ಏನ್ ಮಾಡ್ತಿದ್ದಾರೆ ನಿಮ್ ಫಾದರ್ ಮೇಸ್ತ್ರಿ ಕೆಲಸ ಮೇಸ್ತ್ರಿ ಕೆಲ್ಸನಾ ಈಗ ಫಾದರ್ ಗೆ ಯಾವ ಕ್ಯಾನ್ಸರ್ ಕೋಲನ್ ಕ್ಯಾನ್ಸರ್ ಕೋಲನ್ ಕ್ಯಾನ್ಸರ್ ಸೊ ನೀವ್ ಹೇಗೆ ಐಡೆಂಟಿಫೈ ಮಾಡಿದ್ರಿ ಅದು ಗ್ಯಾಸ್ಟ್ರಿಕ್ ಇಂದ ಹೊರಗ್ ಬಂತು ಮೇಡಮ್ ಫಸ್ಟ್ ಗ್ಯಾಸ್ಟಿಕ್ ಅನ್ಕೊಂಡು ಮೊದಲು ಅಬ್ಡಮಲ್ ತೋರ್ಸಿದ್ವಿ ತೋರಿಸ್ ಮೇಲೆ ಸ್ವಲ್ಪ ಸಸ್ಪೆಕ್ಟ್ ಅಂತ ಬಂತು ಸಿ ಸಿ ಅಬ್ಡಮನ್ ನಾವು ಅಡ್ವೈಸ್ ಕೇಳಿದ್ವಿ ಅಡ್ವೈಸ್ ಹೋದ್ವಿ ಒಂದ್ ಟೂ ಡೇಸ್ ಕಳೆದ್ಮೇಲೆ ಸಿ ಸಿ ಮಾಡ್ಸಿದ್ವಿ ಮಾಡಿಸಿದ್ವಿ ನೆಕ್ಸ್ಟ್ ಸಿ ಸಿ ಟಿ ಮಾಡಿಸಿದ್ಮೇಲೆ ಕೋಲಾನ್ ಕ್ಯಾನ್ಸರ್ ಅಂತ ಬಂತು ಕೋಲಾನ್ಸ್ ಸ್ಕೋಪಿಯೋ ಮಾಡಿಸಿ ಅಂತ ಹೇಳಿದ್ರು ಆಮೇಲೆ ಅದನ್ನು ಕೂಡ ಮಾಡಿಸಿದ್ವಿ ಮೇಡಮ್ ಅದ್ರಲ್ಲಿ ಪಕ್ಕ ರಿಸಲ್ಟ್ ಹೊರಗಡೆ ಬಂತು ಫೋರ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು ಮೇಡಮ್ ಓಕೆ ಗ್ಯಾಸ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತ ನೀವ್ ಅನ್ಕೊಂಡ್ರಿ ಹೌದು ಸೊ ಹೀಗೆ ಎಷ್ಟ್ ದಿನ ನೆಗ್ಲೆಕ್ಟ್ ಮಾಡಿದ್ರಿ ಇಲ್ಲ ಅಂದ್ರೆ ಒಂದು ಇವರಿಗೆ ಒಂದು ಆರ್ ತಿಂಗಳು ಮುಂಚೆ ಗ್ಯಾಸ್ಟಿಕ್ ಬಂದಿತ್ತು ಮೇಡಂ ಒಂದ್ ರೀತಿಲಿ ನಾವು ಅಬ್ಡಮ್ ಅನ್ನ ತೆಗಿಸ್ಬಿಟ್ವಿ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಮೆಡಿಸಿನ್ ಕೊಟ್ಟಿದ್ರು ಆಮೇಲೆ ರಿಪೋರ್ಟ್ ಅನ್ನ ನಾನು ಕೂಡ ನೋಡ್ದೆ ಯಾವ್ದೇ ಪ್ರಾಬ್ಲಮ್ ಇರ್ಲಿಲ್ಲ ಮೆಡಿಸಿನ್ ಕೊಟ್ಟಿದ್ರು ಮೆಡಿಸಿನ್ ನ ಕೊಟ್ಟಿದ್ವಿ ನಾರ್ಮಲ್ ಆಗಿ ನನಗ್ ಗೊತ್ತಿರೋ ಮೆಡಿಸಿನ್ ಕೂಡ ನಾವು ರೆಗ್ಯುಲರ್ ಆಗಿ ಕೊಟ್ಟಿವಿ ಆಮೇಲೆ ಇದು ಕ್ಯೂರ್ ಆಗಿದ ಮೇಲೆ ಸಿಕ್ಸ್ ಮಂತ್ಸ್ ಆಮೇಲೆ ಒಂದೇ ಸಲ ಹೊರಗ್ ಬಂದ್ಬಿಡ್ತು ಮೇಡಮ್ ಸಿಂಪ್ಟಮ್ಸ್ ಇರುತ್ತೆ ಬಂತು ಮೇಡಮ್ ಟೂ ಡೇಸ್ ಪೇನ್ ಬಂತು ತುಂಬಾ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಬರ್ತಾ ಇತ್ತು ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಮೋಷನ್ ಸ್ವಲ್ಪ ಕಲರ್ ಚೇಂಜ್ ಆಗೋದು ಆ ತರ ಆಯ್ತಂತೆ ಹೇಳಲಿಲ್ಲ ಆಮೇಲೆ ಏನು ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ರು ಆಮೇಲೆ ಪೈನ್ ಬಂದ್ಮೇಲೆಗೆ ಗರ್ಭ ಚೀಲ ಹಾಗೆ ಅದು ಹೆಣ್ಮಕ್ಳಿಗಿರೋದು ಇರೋದು ಯೂರಿಗೆ ಯಾಕೆ ಅಲ್ಲಿ ಪೇನ್ ಬಂದಿದೆ ಅಂತ ನಾನು ಕೂಡಲೇ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋದ್ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಅದು ಏನು ಅಂತ ಗೊತ್ತಾಗುತ್ತೆ ಫಾದರ್ಗೆ ಏನಾದ್ರು ಆಲ್ಕೋಹಾಲ್ ಹ್ಯಾಬಿಟ್ಸ್ ಏನಾದ್ರು ಇದೆಯಾ ಹಾ ಇದೆ ಆದ್ರೆ ರೆಗ್ಯುಲರ್ ಆಗಲ್ಲ ಹೇಗೆ ಅಂದ್ರೆ ನೀವು ಹೇಗೆ ಐಡೆಂಟಿಫೈ ಮಾಮೂಲಾಗಿ ನಮ್ಗೆ ಗೊತ್ತಿರಲ್ಲ ನಾವು ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನೀವು ಕೂಡ ನೆಗ್ಲೆಕ್ಟ್ ಮಾಡಿ ಆಯ್ತು ಅಂತ ನೆಗ್ಲೆಕ್ಟ್ ಮಾಡಿದ್ವಿ ಹಾಗೆ ಇದ್ದಿದ್ರೆ ಐಡೆಂಟಿಫೈ ಮಾಡಿರ್ತಾ ಇದ್ದೆ ಕ್ಯೂರ್ ಆಗಿದೆಯಲ್ಲ ಮಾಮೂಲಿಯಾಗಿ ಕೆಲಸ ಮಾಡ್ತಿದಾರಲ್ಲ ಅಂತ ಅನ್ಕೊಂಡೆ ಒಂದೇ ಸಲ ಟೂ ಡೇಸ್ ಅಲ್ಲಿ ಹೊರಗೆ ಬಂತು ಓಕೆ ಹ್ಯಾಲೋಪತಿ ಮೆಡಿಸಿನ್ಸ್ ಹೋಗಿದ್ರಾ ಮೇಡಮ್ ನೀವು ಇಲ್ಲ ಅಲ್ವಾ ಸೊ ಈಗ ನಿಮ್ಗೆ ಹ್ಯಾಲೋಪತಿ ಅಥವಾ ಆಯುರ್ವೇದದ ಬಗ್ಗೆ ಯಾವ ರೀತಿ ಫೀಲಿಂಗ್ ಇದೆ ಅದು ನಾನು ನೋಡಿದೀನಿ ಮೇಡಮ್ ಸಾರ್ ಅದು ಹೈದ್ರಾಬಾದ್ ಅಲ್ಲಿ ಬೆಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಯಾವ್ದಿದೆ ಅಂತ ನಾನು ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಈ ಹಾಸ್ಪಿಟಲ್ ಸಿಕ್ತು ಸಬ್ಸ್ಕ್ರೈಬ್ ಮಾಡಿದೆ ಪ್ರತಿಯೊಂದು ವಿಡಿಯೋನು ಕೂಡ ನೋಡಿದೆ ಮೇಡಮ್ ನೋಡಿದ್ಮೇಲೆ ಸರ್ ಕೂಡ ಸೈಡ್ ಎಫೆಕ್ಟ್ ಯಾವುದು ಇರಲ್ಲ ಕೀಮೋ ಮಾಡಿಸಿದ್ರು ಕೂಡ ಇದನ್ನ ತಗೋಬಹುದು ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಮುಂಚೆನೆ ಗೊತ್ತಾಗಿದ್ರಿಂದ ನಾನು ಕೀಮೋ ಮಾಡಿಸ್ಬಿಟ್ಟೆ ಮಾಡ್ಸಿದ್ಮೇಲೆ ಆಮೇಲೆ ಒಂದು ನೈನ್ ಡೇಸ್ಗೆ ಸ್ವಲ್ಪ ಕಷ್ಟ ಆಯ್ತು ಮೇಡಮ್ ಪಡ್ತಾ ಇದ್ರು ಈಗ ಸೈಡ್ ಎಫೆಕ್ಟ್ ಜಾಸ್ತಿ ಆಗೋಯ್ತು ಅಂತ ಅದನ್ನ ನಿಲ್ಲಿಸ್ಬಿಟ್ಟೆ ಆಮೇಲೆ ಇನ್ನೂ ಒಂದು ಡೋಸ್ ಇತ್ತು ಅದನ್ನ ಮಾಡಿಸ್ಲಿಲ್ಲ ಡೈರೆಕ್ಟ್ ಆಗಿ ಇಲ್ಲಿಗೆ ತುಂಬಾ ಹೋಪ್ ಇಂದಾನೆ ಬಂದಿದೀವಿ ಮೇಡಮ್ ತುಂಬಾ ಜನಕ್ಕೆ ಕ್ಲಿಯರ್ ಆಗಿದೆ ನೈಂಟಿ ಇಯರ್ಸ್ ಅವರು ಕೂಡ ಫೋರ್ತ್ ಸ್ಟೇಜ್ ಇಂದ ಹೊರಗಡೆ ಬಂದಿದ್ದಾರೆ ಅಂತ ಆ ಆ ಹೋಪಲ್ಲೇ ಬಂದಿದ್ದು ಮೇಡಮ್ ಇದೆಲ್ಲ ಆ ಮೇಡಂ ಮೇಡಮ್ ನಿಮ್ ಕಡೆಯಿಂದ ಫಾದರ್ಗೂ ಒಳ್ಳೆ ಸೈಕಾಲಜಿಕಲ್ ಪ್ರತಿಯೊಂದು ಹೇಳಿದಿವಿ ಮೇಡಮ್ ನಾವು ಅವ್ರಿಗೆ ಹೇಳಿ ಧೈರ್ಯ ತುಂಬಿದೀವಿ ಮೊದ್ಲು ಮೊದ್ಲು ಅವರು ತುಂಬಾ ಭಯ ಪಟ್ರು ಅದು ಗವರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಅವರು ತುಂಬಾ ಭಯ ಪಡಿಸ್ಬಿಟ್ರು ಒಂದು ಕ್ಯಾನ್ಸರ್ ಪೇಷಂಟ್ಗೂ ಅದು ನಾವ್ ಹೇಳೋ ಮಾತಿನ ಮೂಲಕ ಅವರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ತುಂಬಾ ಹೆದರ್ಕೊಂಡಿದ್ದೆ ಹೌದು ಅದಾದ್ಮೇಲೆ ಬೇಡ ಇದ್ಯಾವ್ದು ಬೇಡ ಸರ್ ಹತ್ರನೇ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಕ್ಯಾನ್ಸರ್ ಅನ್ನೋದು ದೊಡ್ಡ ರೋಗ ಏನು ಅಲ್ಲ ನಿನ್ಗೆ ಪಕ್ಕ ಟ್ರೀಟ್ಮೆಂಟ್ ಸಿಗತ್ತಪ್ಪ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ನೇರವಾಗಿ ಇಲ್ಲಿಗೆ ಕರ್ಕೊಂಡ್ ಬಂದೆ ಮೇಡಮ್ ನೀವು ಎಷ್ಟು ವರ್ಷದಿಂದ ನರ್ಸಿಂಗ್ ಪ್ರಾಕ್ಟೀಸ್ ಅಲ್ಲಿ ಇದೀರಾ ಇಲ್ಲಿಗೆ ಟೆನ್ ಇಯರ್ಸ್ ಆಯ್ತು ಟೆನ್ ಇಯರ್ಸ್ ಸೊ ನಮ್ಮ ಹತ್ರ ಬರೋ ಎಲ್ಲಾ ಪೇಷಂಟ್ ಗು ಮೇನ್ ತಿಂಗ್ ನೀವು ಒಂದು ಸಪೋರ್ಟ್ ಕೊಡ್ತೀರಾ ಒಂದು ನರ್ಸ್ ಒಂದು ನರ್ಸ್ ಆಗಿ ಕೊಡ್ತೀವಿ ಮೇಡಮ್ ನಿಮ್ ಕಡೆಯಿಂದ ಫಾದರ್ಗೂ ಒಳ್ಳೆ ಸೈಕಾಲಜಿಕಲ್ ಸಪೋರ್ಟ್ ಕೊಟ್ಟಿದ್ದೀರಲ್ಲ ಕೊಡ್ತೀವಿ ಸೊ ಓಕೆ ಮೇಡಮ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀರಾ ಎಲ್ಲ ತಿಳ್ಕೊಂಡಿದ್ದೀರಾ ನಿಮ್ಗೂ ಒಳ್ಳೆ ನಾಲೆಜ್ ಇದೆ ಮೆಡಿಸಿನ್ಸ್ ಯೂಸ್ ಮಾಡಿ ಮತ್ತೆ ಡಾಕ್ಟರ್ಸ್ ಇಲ್ಲಿದ್ದಾರೆ ಮತ್ತೆ ಡೈಟೇಷನ್ ಕೂಡ ಇಲ್ಲಿದ್ದಾರೆ ಅದನ್ನ ಫಾಲೋ ಮಾಡಿ ಓಕೆನಾ ಮೆಡಿಸಿನ್ಸ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದ್ಮೇಲೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು